अया कृपा नोडली अका बंदा बन्ना येल्लवनु येल्ली बाप्पा ಎಷ್ಟಾದರೂ ಸಾಹೇಬರು ತಾವು ಬನ್ನಿ ದೊಡ್ಡ ನಮಸ್ಕಾರ ನಿಮಗೆ ಏನೋ ಪಾಪಿ ತುಂಬಾ ನೆಮ್ಮದಿಯಾಗಿರ್ತೀನಿ ಅನ್ಕೊಂಡಿದ್ದೀಯಾ ಸಂತೋಷವಾಗಿರ್ತೀನಿ ಅನ್ಕೊಂಡಿದ್ದೀಯಾ ನಾಶ ಆಗೋಕ್ತ್ಯಾ ಕಣೋ ಪಾಪಿ ಸರ್ವನಾಶ ಆಗೋಕ್ತ್ಯಾ ನೋಡಿ ಅಕ್ಕ ನನಗಿರೋ ಒಬ್ಬನೇ ಒಬ್ಬ ಮಗನ ಬೀದಿಲಿ ಬೆತ್ತಲೆ ನಡ್ಕೊಂಡು ಬರೋ ಹಾಗೆ ಮಾಡಿದಾನೆ ಈ ಪಾಪಿ ಎಷ್ಟು ಅವಮಾನ ಆಯ್ತು ಗೊತ್ತಾ ಅವನಿಗೆ ನನ್ನ ಹೊಟ್ಟೆ ಉರಿತಾ ಇದೆ ಕಣೋ ತಾಯಿ ಕರಳು ಏನು ಅಂತ ಈಗ ನಿನಗೆ ಗೊತ್ತಾಗಲ್ಲ ನನ್ನ ಶಾಪ ನಿನಗೆ ತಟ್ಟತೆ ನೋಡು ಆಗ ಗೊತ್ತಾಗುತ್ತೆ ಕೃಪಾ ಕೃಪಾ ಅಂತ ಅವನು ಹಿಂದೆ ಮುಂದೆ ಓಡಾಡ್ಕೊಂಡು ಅವನ ಕೆಲಸನೂ ಕಿತ್ತುಕೊಂಡಿದ್ದಲ್ದೆ ಅವನನ್ನ ಈ ಪರಿಸ್ಥಿತಿಗೆ ತಂದಿಟ್ಬಿಟ್ಟಿಯಲ್ಲ ದೇವರು ನಿನ್ನ ಮೆಚ್ಚತಾನ ಅವನನ್ನ ಮೂಲೆಯಲ್ಲಿ ಕೂತ್ಕೊಂಡು ಕೊರಗೋ ಹಾಗೆ ಮಾಡ್ತೀಯಲ್ಲೋ ನನ್ನ ಹೊಟ್ಟೆ ಉರಿ ನಿನ್ನ ಬಿಡಲ್ಲ ನನ್ನ ಶಾಪ ನಿನಗೆ ತಟ್ಟೆ ತಟ್ಟತೆ ನೀನು ನಾಶ ಆಗೋಕ್ತ್ಯ ನಿನ್ನ ಇಡೀ ಕುಟುಂಬ ಸರ್ವನಾಶ ಆಗೋಗುತ್ತೆ ನಿಮ್ಮ ಅಮ್ಮ ಕೈ ಕಾಲು ಮುರ್ಕೊಂಡು ಮೂಲೆಯಲ್ಲಿ ಕೂತ್ಕೊತಾಳೆ ನಿನ್ನ ತಂಗಿ ಯಾವ ಜೊತೆನೋ ಓಡೋಗ್ತಾಳೆ मात्र फेल आगे नीनु लाइफ अल्ले फेल आगतिया नीन फेल आगो हागे नान मारतिनि कृपा नोड्ता इर नै कृपन ना बेड इन दुड्ड बेद्रे अपन अरेंज मास्ती भिक्षे बेड़ता कृपा इल्लदिद्दाग उत्तर कोडु हद्नाल्कने तारीख रात्रि हत्तु गंटेगे जानकी मनेगे फोन बंदिदे फोन इब्रु मातादिदारे मोदलु फोन माड़दवनु 15 लक्ष डिमांड माड़िदाने एरडने सल कॉल माड़ी इन्नोब्ब 10 लक्ष साकु अंदिदाने 18th मॉर्निंग बेळगे 10 वरेगे नौरंग थियेटर गेट नल्ली ओब्ब हेल्मेट हाकोंडु बंदु जानकी तंदे हत्र 10 लक्ष कलेक्ट माड्कोंडु होगिदाने
ಮಧ್ಯಾಹ್ನ ಒಂದು ಗಂಟೆಗೆ ಪ್ರಜ್ಞೆ ತಪ್ಪಿ ಜಾನಕಿನ ಮನೆ ಹತ್ರ ಬಿಟ್ಟು ಹೋಗಿದ್ದಾರೆ. ಆ ಹುಡುಗಿನ ಒಬ್ಬ ಎರಡು ಮೂರು ಸಲ ರೇಪ್ ಮಾಡಿದ್ದಾನೆ. ಅವನಿಗೆ ಉದ್ದವಾದ ಕೂದಲಿದೆ, ವಯಸ್ಸು 30 ಇರಬಹುದು. ದಯವಿಟ್ಟು ಎಲ್ಲರೂ ಕಂಪ್ಲೀಟ್ ಆಗಿ ಸೀಕ್ರೆಟ್ನ ಮೇಂಟೈನ್ ಮಾಡಿ. ಈ ವಿಷಯ ಲೀಕ್ ಆದರೆ ಆರೋಪಿಗಳು ಅಲರ್ಟ್ ಆಗಿ ತಪ್ಪಿಸ್ಕೊಳ್ಳೋ ಸಾಧ್ಯತೆ ಇದೆ. ಅದಕ್ಕಿಂತ ಮುಖ್ಯವಾಗಿ ಈ ವಿಷಯ ಪಬ್ಲಿಕ್ ಆದರೆ ಒಂದು ಹೆಣ್ಣುಮಗು ಭವಿಷ್ಯ ಹಾಳಾಗೋಕ್ಕೆ ನಾವೇ ಕಾರಣ ಆಗ್ತೀವಿ. ಸೊ ಪ್ಲೀಸ್, ಥ್ಯಾಂಕ್ ಯು. ಪ್ರಭಾಕರ, ನಾನೇ ಆಕಾಶಿ ಮಾತಾಡ್ತಿರೋದು. ನನ್ನ ವ್ಯಾನ್ಗೆ ಹೊಸ ಬ್ಯಾಟ್ರಿ ಹಾಕಿದ್ಯೋ ಇಲ್ವೋ? ಹಾಕಿದ್ಯಾ? ಮತ್ತೆ ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ? ನಾನೇನು ಸುಳ್ಳು ಹೇಳ್ತಾ ಇದ್ದೀನಿ? ಇಲ್ಲಿ ರಸ್ತೆ ಮೇಲೆ ಗಾಡಿ ನಿಂತಿದೆ, ಸುಮ್ಮನೆ ಕತೆ ಹೊಡಿಬೇಡಯ್ಯ. ಒಂದು ಕೆಲಸ ಮಾಡು, ನನಗೆ ಒಂದು ಕಾರ್ ಕಳಿಸ್ಕೊಡು. ಅಡ್ರೆಸ್ ಎದುರುಗಡೆ ಒಂದು ದೇವಸ್ಥಾನ ಇದೆ. ಏನಾದ್ರೂ ಪೆಟ್ಟಾಯ್ತೇನಮ್ಮ? ಏನು ಇಲ್ಲ ಅಂಕ. ಹೀಗೆಲ್ಲ ಒಬ್ಬೊಬ್ರು ಓಡಾಡೋದೇನಮ್ಮ? ಇಲ್ಲೇ ಪಕ್ಕದಲ್ಲೇ ಮನೆ ಇರೋದು. ಸರಿ, ಹುಷಾರಾಗಿ ಹೋಗಮ್ಮ. ಏನಿಲ್ಲ ಬಿಡು, ಒಂದ್ ನಿಮಿಷ ನಿಂತ್ಕೊಳಮ್ಮ. ಆ ರಾಯಸ್ಕಲ್ಲು ನಿನ್ ಬೆನ್ ಮೇಲೆ ಏನೋ ಮೆತ್ಬಿಟ್ಟು ಹೋಗಿದ್ದಾನೆ. ಲೋಫರ್ ನನ್ನ ಮಗ, ಸೆಗಣಿ ಮೆತ್ತಿದ್ದಾನೆ ಅಂತ ಕಾಣತ್ತೆ. ನಾನು ಆಮೇಲೆ ಫೋನ್ ಮಾಡ್ತೀನಿ. ತಗೋ, ನಿನಗೆ ಗೊತ್ತೇನಮ್ಮ ಅವನು? ಇಲ್ಲ ಅಂಕಲ್. ತಗೋ ತಗೋ, ತೊಳ್ಕೊಮ್ಮ. ಹಿಂದೆ, ಇನ್ನು ಹಿಂದೆ. ಅಯ್ಯೋ, ನಿನಗೆ ಕಾಣಿಸ್ತಾ ಇಲ್ವಲ್ಲಮ್ಮ. ನಮ್ಮ ಕಾರಿನ ಗ್ಲಾಸಲ್ಲಿ ನೋಡ್ಕೊಂಡು ವಾಶ್ ಮಾಡ್ಕೊಂಡಿ. ಪ್ರಿಯಾ ನಂಬರ್ ಅಲ್ವಾ? ಯಾರೋ ಗಂಡಸರು ಮಾತಾಡಿದ್ರು. ಹಲೋ, ಗುಪ್ತಾ ಅವರಾ? ನೀವ್ಯಾರು? ಪ್ರಿಯಾ ಸೆಲ್ ಫೋನ್ ನಿಮ್ ಹತ್ರ ಯಾಕೆ ಬಂತು? ನಾನು ಹೇಳೋದನ್ನ ಗಮನ ಇಟ್ಟು ಕೇಳು. ಮಧ್ಯ ಬಾಯಿ ಹಾಕಬೇಡ. ನಿನ್ನ ಮಗಳು ಪ್ರಿಯಾನ ನಾವು ಕಿಡ್ನಾಪ್ ಮಾಡಿದೀವಿ. ಹಲೋ, ಒಂದ್ ನಿಮಿಷ. ಏನಾಯ್ತ್ರಿ? ಒಳಗಡೆ ಹೋಗು. ಯಾತ್ರಿ ಫೋನು? ನನ್ ಪರಿಚಯಸ್ತರೆ, ಒಳಗಡೆ ಹೋಗು ನೀನು. ಹಲೋ, ನೋಡಿ, ನಾನ್ ಪೊಲೀಸ್ಗೆಲ್ಲ ಹೋಗಲ್ಲ, ಆದ್ರೆ ನಾನು ನನ್ನ ಮಗಳ ಹತ್ರ ಮಾತಾಡ್ಬೇಕು. ನಿನ್ನ ಮಗಳು ನನ್ನ ಹತ್ರನೇ ಇದ್ದಾಳೆ, ಅವಳ ಸೆಲ್ಲಲ್ಲಿ ತಾನೇ ಮಾತಾಡ್ತಾ ಇದ್ದೀನಿ. ಸೆಲ್ ಅವಳದೇನೆ, ಆದ್ರೆ ಅವಳು ನಿಮ್ ಜೊತೆ ಇದ್ದಾಳೆ ಅಂತ ನಾನು ಹೇಗೆ ನಂಬೋದು? ಅವಳಿಗೀಗ ಮಾತಾಡಕ್ ಆಗಲ್ಲ, ಪ್ರಜ್ಞೆ ತಪ್ಪಿದೆ. ಏನು ಪ್ರಜ್ಞೆ? ಪ್ರಜ್ಞೆ ತಪ್ಪಿದಾಳ? ನೀವ್ಯಾ ಯಾ? ನೋಡಿ, ನಾನು ನನ್ನ ಮಗಳ ಹತ್ರ ಮಾತಾಡಬೇಕು, ನೀವ್ ಹೇಳ್ದ ಕೇಳ್ತೀನಿ. ಏ ದಯಾ, ಹುಡುಗಿ ಅಪ್ಪ ಮಗಳ ಜೊತೆ ಮಾತಾಡ್ಬೇಕಂತೆ. ಪ್ರಜ್ಞೆ ಬಂದಿಲ್ಲ, ಪ್ರಜ್ಞೆ ಬರೋಕಿನ್ನೂ ಒಂದ್ ಗಂಟೆ ಆಗ್ಬಹುದು. ಏ ಗುಪ್ತಾ, ಒಂದ್ ಗಂಟೆ ಬಿಟ್ಕೊಂಡು ಮತ್ತೆ ಫೋನ್ ಮಾಡ್ತೀನಿ. ತಲೆಗೆಲೆ ಉಪಯೋಗಿಸಕ್ ಹೋದಿಯೋ ಅಷ್ಟೇ.
ಯಾಕೋ ನಗ್ತೀಯ, ಯಾಕೋ ನಗ್ತಿದೀಯ? ಎಲ್ಲೋ ತಾಳ ತಪ್ತಾ